Kulavadhu. ಹಲೋ ಮಿಸ್ಟರ್, ನಾಲ್ಕೆ ಬಿಗಿ ಹಿಡಿದು ಮಾತಾಡಿ. ನೋಡಿ ಗೌರವ್, ನಾಲ್ಕೆ ಬಿಗಿ ಹಿಡಿದ್ರೆ ಒರಳಲ್ಲ, ಒಳದೇ ಇದ್ರೆ ಮಾತೇ ಆಚೆ ಬರಲ್ಲ. ಮಾತು ಮಾತಾಗೆ ಬರಬೇಕು ಅಂದ್ರೆ ನಾಲ್ಗೆ ಬಿಟ್ಟೇ ಮಾತಾಡಬೇಕು. ನೋಡಿ, ನಾವೇನು ನಿಮಗೆ ಮೋಸ ಮಾಡಲ್ಲ, ಆದರೆ ನೀವು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಯಾಕೆ ಅರ್ಥ ಮಾಡ್ಕೋಬೇಕು ಸ್ವಾಮಿ? ಆಗ ಅರ್ಥ ಮಾಡ್ಕೊಂಡಿದ್ದಕ್ಕೆ ತಾನೇ ನಾನು ನಿಮ್ಗೆ ಸಾಲ ಕೊಟ್ಟಿದ್ದು. ಆಗ ಅರ್ಥ ಮಾಡ್ಕೊಂಡಿದ್ದಕ್ಕಲ್ವಾ ಯಾವ ಆಸ್ತಿ ಪತ್ರನೂ ಅಡಮಾನ ಇಟ್ಕೊಳ್ಳದೆ ನಂಬಿಕೆ ಮೇಲೆ ಸಾಲ ಕೊಟ್ಟಿದ್ದು. ಈಗ ಅರ್ಥ ಮಾಡ್ಕೊಬೇಕಾಗಿರೋದು ನೀವು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಗೇನೋ ಫ್ಯಾಕ್ಟ್ರಿ ಸುಟ್ಟೋದ್ರು, ಮನೆ ಇದೆ ಅನ್ನೋ ಧೈರ್ಯದ ಮೇಲೆ ಸಾಲ ಕೊಟ್ಟಿದ್ದೆ, ಈಗ ಯಾಕೆ ಸುಮ್ಮನಿರ್ಲಿ? ಏನಪ್ಪ, ನಾವೆಲ್ಲ ನಿನಗೆ ಮೋಸಗಾರ ಥರ ಕಾಣಿಸ್ತಾ ಇದೀವ? ಇಲ್ಲ, ನೀವು ಆಗಲ್ಲ ಅಂತಾನೆ ಕೊಟ್ಟಿದ್ದು. ಯಾವಾಗ ನೀವು ಆಸ್ತಿ ಅಂತಸ್ತನ್ನ ಕಳ್ಕೊಂಡು ಹೊರಗಡೆ ಬಿದ್ರೋ ನಾನು ಅನ್ಕೊಂಡಿದ್ದು ಸರಿನಾ ತಪ್ಪ ಅಂತ ನನಗೆ ಡೌಟ್ ಆಗ್ತಿದೆ. ರೀ ಸ್ವಾಮಿ, ಟೆಕ್ಸ್ಟೈಲ್ ಇಂಡಸ್ಟ್ರೀಲಿ ನಮ್ಮ ದಾದಾಜಿ ಹೆಸರು ಕೇಳಿ, ಅವ್ರೇನು ಅಂತ ಗೊತ್ತಾಗುತ್ತೆ? ಗೊತ್ತಿದೆ ಸ್ವಾಮಿ, ಮತ್ತೆ ಕೇಳೋ ಅವಶ್ಯಕತೆ ಇಲ್ಲ. ಆಗೊಂದು ವೇಳೆ ನಿಮ್ಗೆ ಅಷ್ಟೊಂದು ಶಕ್ತಿ ಇದ್ದಿದ್ರೆ ಇಂಥ ಚಿಕ್ಕ ಮನೇಲಿ ಇರ್ತಿರಲಿಲ್ಲ. ನೋಡಿ, ನನಗೆ ನನ್ನ ಹಣ ಬೇಕು, ನೀವೇನು ಮಾಡ್ತಿರೋ ಅಂತ ನನಗೆ ಗೊತ್ತಿಲ್ಲ. ನನಗೆ ನನ್ನ ದುಡ್ಡು ಬೇಕು, ನನ್ನ ದುಡ್ಡು ಕೊಡಲಿಲ್ಲ ಅಂದರೆ ಕೇಸ್ ಹಾಕೋದು ನೂರಿಗೆ ನೂರು ಪಕ್ಕ. ನೋಡಿ, ನಾವು ನಿಮ್ಮ ಹತ್ರ ಹಣ ಇಸ್ಕೊಂಡ್ರೆ ನಿಜ, ಹಾಗಂತ ನಾವು ನಿಮಗೆ ಮೋಸ ಮಾಡಲ್ಲ. ಸಾಲ ತೀರಿಸೋದಕ್ಕೆ ಇನ್ನೂ 3 ತಿಂಗಳು ಟೈಮ್ ಇದೆ, ಅಷ್ಟರಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ. ಮಾತಂತೂ ಒಪ್ಪುವಂಥದ್ದೇ, ಖಂಡಿತ 3 ತಿಂಗಳವರೆಗೂ ಟೈಮ್ ಇದೆ. ಆಗೇನೋ 3 ತಿಂಗಳ ಒಳಗಡೆ ಕೊಡದಿದ್ರೆ ಮನೇನೋ ಆಸ್ತಿನೋ ಮಾರ್ಕ್ ಕೊಡ್ತಿದ್ರಿ, ಈಗೇನು ಮಾರ್ಕ್ ಕೊಡ್ತೀರಿ? ಆಗೇನೋ ಆಸ್ತಿ ಕೈಲಿತ್ತು, ನಂಬಿಕೆಯಿಂದ 3 ತಿಂಗಳು ಟೈಮ್ ಕೊಟ್ಟೆ, ಈಗ ಆಸ್ತಿ ಇಲ್ಲ, ಯಾವ ನಂಬಿಕೆ ಮೇಲೆ ಟೈಮ್ ಕೊಡಲಿ? ಜಾಸ್ತಿ ಮಾತು ಬೇಡ, ನನಗೆ ನನ್ನ ದುಡ್ಡು ಬೇಕು, ದುಡ್ಡು ಕೊಟ್ಟರೆ ಸರಿ, ಇಲ್ಲಾಂದರೆ ಯಾರ್ದೋ ಆಸ್ತಿ ತೋರಿಸಿ ನನಗೆ ಮೋಸ ಮಾಡಿ ದುಡ್ಡು ಹೊಡ್ಕೊಂಡಿದ್ದೀರಾ ಅಂತ ಇನ್ನೊಂದು ಕೇಸ್ ಹಾಕ್ತೀನಿ. ಏನಪ್ಪ, ಸ್ವಲ್ಪ ಕರುಣೆ ತೋರಿಸು. ಕರುಣೆ ತೋರಿಸಿದ್ರೆ ಕಾಸು ವಾಪಸ್ ಬರುತ್ತಾ? ನೀವು ಸ್ವಲ್ಪ ಸುಮ್ಮನೆ ಇರಿ ಅಮ್ಮ. ಒಂದು ನಿಮಿಷ ಬನ್ನಿ. ನೋಡಿ, ನನ್ನ ದೊಡ್ಡ ಮಗ ಊರಲ್ಲಿಲ್ಲ, ಅವನು ಬಂದ ತಕ್ಷಣ ನಿಮ್ಮ ಹಣದ ವ್ಯವಸ್ಥೆ ಮಾಡ್ತೀರಿ. ವೇದ ಅವರು ಊರು ಬಿಟ್ಟು ಹೋಗಿದ್ದಾರೆ ಅಂತ ಸುದ್ದಿ ಇದೆ, ಅವ್ರು ಯಾಕೆ ಬರ್ತಾರೆ? ವೇದ ಅವ್ರನ್ನ ನೆನಪಿಸಿ ಒಳ್ಳೆ ಕೆಲಸ ಮಾಡಿದ್ರಿ, ಹಣ ತಕೊಂಡು ಮೋಸ ಮಾಡಿ ಓಡೋಗಿದ್ದಾರೆ ಅಂತ ಇನ್ನೊಂದು ಕೇಸ್ ಹಾಕ್ಬೋದು. ಗೌರವ್ ಅವ್ರೆ, ಎಲ್ಲಿಗೆ ಹೊರಟ್ರಿ? ಭಗವಂತ, ಈ ಸರಿನಾದ್ರೂ ನನ್ನ ಕೈ ಹಿಡಿದು ಕಾಪಾಡು. ಏನಲ್ಲ ಸರ್, ನಮ್ಮ ಆಫೀಸ್ ಅಕೌಂಟಲ್ಲಿ ದುಡ್ಡಿದೆಯಲ್ಲ, ಅದು ಡ್ರಾ ಮಾಡ್ಬೋದಲ್ವಾ? ಜಾಯಿಂಟ್ ಅಕೌಂಟ್ ಆಗಿರೋದ್ರಿಂದ ನನ್ನ ಸಿಗ್ನೇಚರ್ ಹಾಕಿ ವಿತ್ಡ್ರಾ ಮಾಡ್ಬೋದಲ್ವಾ? ಖಂಡಿತ ಮಾಡಿಸ್ಬೋದು, ಅದ್ರಲ್ಲೇನು ಅನುಮಾನೇನೂ ಬೇಡ. ಎಷ್ಟು ಅಮೌಂಟ್ ಬೇಕಿತ್ತು? ದುಡ್ಡು ಎಷ್ಟಿದೆ ಅಂತ ನೋಡಿ ಹೇಳೋದಕ್ಕಾಗುತ್ತೆ ಸರ್? 5 ನಿಮಿಷ ವಾಪಸ್ ಕಾಲ್ ಮಾಡ್ತೀನಿ, ನೀವು ಬ್ಯಾಂಕಿಗೆ ಬನ್ನಿ, ಅಮೌಂಟ್ ರೆಡಿ ಮಾಡಿಸಿರ್ತೀನಿ. ಓಕೆ ಸರ್. ಹಾಗೆ ನಾನು ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೆ. ಆಟೋ ಆಟೋ ಆಟೋ. ಧನ್ಯ ಅವರಿಗೆ ಇದನ್ನು ನೆನಪಿಸಿದ್ದು ಒಳ್ಳೇದಾಯ್ತು, ಮೊದಲು ಸಾಲನ ತೀರಿಸಿ
ಋಣಮುಕ್ತರಾಗಬೇಕು. ಕಾಂಚನ ಆಂಟಿ ಮಾಡ್ತಿರೋ ಎರಡನೇ ಸಂಚಿಂದ ನಾವು ಪಾರಾಗಬೇಕು. ಅದೇನೋ ಹೇಳ್ತಾರಲ್ಲ, ಹಳ್ಳಕ್ಕೆ ಬಿದ್ದಾಗ ಆಳಿಗೆ ಒಂದು ಕಲ್ಲು ಅನ್ನೋ ಹಾಗೆ ಎಲ್ಲರೂ ಈಗಲೇ ಬರ್ತಾ ಇದ್ದಾರೆ. ಬರಲಿ, ನಾವು ಸ್ವಲ್ಪ ಉಸಿರಾಡೋಗಾಗಲಿ, ಆಮೇಲೆ ನಾವೇನಂತ ತೋರಿಸ್ತೀವಿ. ಏನಮ್ಮ ಗೌರವ್ ಅವ್ರನ್ನ ಎಲ್ಲಿಗೆ ಕಳಿಸಿದ್ರಿ? ನಾನು ಸಾಲದ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರನ್ನ ಆಚೆ ಕಳಿಸಿ ನನ್ನ ಕೈ ಕೊಡಪ್ಲಾನಾ? ರೀ, ಎಲುಬಿಲ್ಲದ ನಾಲಿಗೆ ಅಂತ ನಿಮ್ಗೆ ಇಷ್ಟ ಬಂದಾಗೆಲ್ಲ ತಿರುಗಿಸ್ಬೇಡಿ. ಏನ್ ಅನ್ಕೊಂಡಿದ್ದೀರಾ ನೀವು ನಮ್ಮನ್ನ? ರೀ ಸ್ವಾಮಿ, ಮೊದಲು ದೊಡ್ಡ ಮನ್ಸು ಅಂತ ಅನ್ಕೊಂಡಿದ್ದೆ, ಈಗ ಹಂಗ ಅನ್ಕೊಳಕ್ಕೆ ಭಯ ಆಗ್ತಾ ಇದೆ. ನೋಡಮ್ಮ, ಗೌರವ್ ಅವ್ರಿಗೆ ಏನ್ ಹೇಳಿ ಕಳಿಸಿದ್ರಿ? ನೋಡಿ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ದುಡ್ಡು ನಿಮ್ಗೆ ವಾಪಸ್ ಸಿಗುತ್ತೆ. ಗೌರವ್ ಅವರು ನಿಮ್ ದುಡ್ಡು ತಗೊಂಬರಕ್ ಹೋಗಿದ್ದಾರೆ. ಏನೋ ದುಡ್ಡು ತರಕ್ ಹೋಗಿದಾರ? ಎಲ್ಲಿಂದ ತರ್ತಾರೆ? ರೀ, ಎಲ್ಲಿಂದನೋ ತರ್ತಾರೆ, ಮರದಿಂದ ಕಿತ್ಕೊಂಡ್ ಬರ್ತಾರೆ. ನಿಮಗ್ ಯಾಕ್ರಿ ಅದೆಲ್ಲ? ನಿಮಗ್ ದುಡ್ಡು ಸಿಗುತ್ತೆ ತಾನೆ, ಸುಮ್ನೆ ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ, ಇವ್ರೇನಪ್ಪ ಇವ್ರಿಗೆ ಕೊಡೋದಿಕ್ಕೆ ನಯಾ ಪೈಸಾನು ಇಲ್ಲ ಅಂತ ನಿಖಿಲ್ ಸಾಹೇಬರು ಹೇಳ್ತಾ ಇದ್ರು. ಈಗ ಈ ಗೌರವ್ ನೋಡಿದ್ರೆ ಹಣ ತೊರೆದಿಕ್ ಹೋಗಿದ್ದಾನಂತೆ. ಒಂದ್ ವೇಳೆ ಏನಾದ್ರೂ ಸಾಲ ವಾಪಸ್ ಕೊಟ್ರೆ ಮುಗೀತು, ನಿಖಿಲ್ ಸಾಹೇಬರು ನನ್ನ ಜೀವನೇ ತೆಗೆದ್ಬಿಡ್ತಾರೆ. ಎಲ್ಲಪ್ಪ ಹೋದ ಇವನು? ಈ ಆಟೋದವ್ರಿಗೆ ಏನಾಗಿದೆ? ಒಬ್ಬರು ನಿಲ್ಲಿಸ್ತಾನೆ ಇಲ್ವಲ್ಲ. ಮ್ಯಾನೇಜರ್ ಬರೀ 5 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಕಾಲ್ ಮಾಡಿಲ್ಲ. ಕಾಂಚನ ಆಂಟಿ ಕಂಪ್ನಿ ಅಕೌಂಟಲ್ಲಿರೋ ದುಡ್ಡಿನ ಮೇಲೆ ಏನಾದರೂ ಗಮನ ಹಾಕಿದ್ರೆ ಅಷ್ಟೇ ಕತೆ, ಅದನ್ನು ಬ್ಲಾಕ್ ಮಾಡ್ತಾರೆ. ಅದಕ್ಕೂ ಮೊದಲು ಎಲ್ಲ ವಿತ್ಡ್ರಾ ಮಾಡಬೇಕು. ಆಟೋ ಆಟೋ. ರೇ, ಎಷ್ಟೊತ್ತರಿ ಕಾಯೋದ್ ನಾನು? ಹಾ, ನನ್ನನ್ನೇ ನಿಮ್ಮ ಮನೆ ಮುಂದೆ ಕಟ್ಟಿರೋ ನಾಯಿ ಅನ್ಕೊಂಡ್ರ? ನಿಮಗೆ ನಾಯಿ ಅಂತ ಕರ್ಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಮನೆಗೆ ಹೋಗಿ, ದುಡ್ಡು ಮನೆಗೆ ಬರುತ್ತೆ. ವಚನ, ನೀನೇನು ಮಾತಾಡ್ಬೇಡ, ಬಾಯಿಂಚ್ಕೊಂಡು ಸ್ವಲ್ಪ ಸುಮ್ಮನೆ ಇರು. ಅಮೃತ, ಸಮಾಧಾನ. ದಾದಾಜಿ ಅವರೇ, ಈಗ ಬರ್ತೀನಿ ಅಂತ ಹೋದ ಗೌರವ್ ಇಷ್ಟೊತ್ತಾದ್ರೂ ಬಂದಿಲ್ಲ. ಹಣ ಬೇರೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರ. ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡ್ತಾ ಇಲ್ಲ. ಕೇಳಿದ್ರೆ ನನ್ನನ್ನೇ ದಬಾಯಿಸ್ತೀರ. ದುಡ್ಡು ಕೊಟ್ಟು ಬಯಸ್ಕೊಳ್ಳೋವಂಥ ಕರ್ಮ ಯಾರಿಗೂ ಬರೋದು ಬೇಡ. ಹೋಗಿ ಹೋಗಿ ದರಿದ್ರ ಫ್ಯಾಮಿಲಿಗೆ ದುಡ್ಡು ಕೊಟ್ಟನಲ್ಲ, ನನಗೆ ಬುದ್ಧಿ ಇಲ್ಲ. ನೋಡಿ, ನೀವು ದುಡ್ಡು ಕೊಟ್ಟಿದ್ದೀರಾ ಅಂತ ದೊಡ್ಡಸ್ತಿಕೆಯಿಂದ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿಮಗೆ ದುಡ್ಡು ಬೇಕು ತಾನೆ, ದುಡ್ಡು ಬರುತ್ತೆ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರಿ ಅಷ್ಟೇ. ಏಯ್, ನಾವೆಲ್ಲರೂ ಸುಮ್ಮನಿದ್ದೀವಿ, ಪರಿಸ್ಥಿತಿ ನಮ್ಮ ಕೈ ಕಟ್ಟಾಕಿದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಬಾಯಲ್ಲಿರೋ ಹಲ್ಲುಗಳು ಕೈಗೆ ಬರುತ್ತೆ. ಹುಷಾರ್. ಏನ್ರಿ ನನ್ನನ್ನು ಎದುರಿಸ್ತಾ ಇದ್ದೀರಾ? ಹರಿ, ಹಾಗೆಲ್ಲ ಮಾತಾಡಬಾರ್ದಪ್ಪ. ನಮ್ಮ ಕಷ್ಟ ಕಾಲದಲ್ಲಿ ಅವರು ಸಹಾಯ ಮಾಡಿದ್ದಾರೆ, ನಾವು ಅವ್ರ ಋಣದಲ್ಲಿ ಇದ್ದೀವಿ ಕಣೋ. ಯಾವ ಋಣ ದಾದಾಜಿ, ಯಾವ ಋಣ? ಮೋಸ್ಟ್ ಇವನು ಅವನ ಕಡೆನೆ ಇರಬೇಕು. ನೋಡಿ, ನಾನು ಯಾರ ಕಡೆಯವನು ಅಲ್ಲ, ಬಡ್ಡಿ ಕೊಡೋರ ಕಡೆಯವನು. ನಿಮಗೆ ಸಾಲ ಕೊಟ್ಟಿದ್ದೀನಿ, ವಾಪಸ್ ವಸೂಲಿಗೆ ಬಂದಿದ್ದೀನಿ. ಯಾರ್ಯಾರಿಗೋ ಹೋಲಿಸಿ ಏನೇನೋ ಮಾತಾಡಬೇಡಿ. ಮಾತು ಮುಂದುವರೆದ್ರೆ ಮರ್ಯಾದೇನು ಹೋಗೋ ಆಗಿರುತ್ತೆ. ಸುಮ್ಮನೆ ನಿಂತೀರಿ, ಗೌರವ್ ಬರ್ತಾನೆ, ಬಂದ್ಮೇಲೆ ಹಣ ಇಸ್ಕೊಂಡು ಹೋಗಿ.
ತರ್ತೀನಂತ ಹೋದವನು ಖಾಲಿ ಕೈಯಲ್ಲಿ ಬಂದಿದ್ದಾನೆ. ಅಂದರೆ ಇವನು ದುಡ್ಡು ಸಿಗಲಿಲ್ಲ. ನಿಖಿಲ್ ಸಾಹೇಬರು ಅಲ್ಲೂ ಏನೋ ಚಮತ್ಕಾರ ಮಾಡಿದ್ದಾರೆ. ಏನು ಗೌರವ್, ಮರದಲ್ಲಿರೋ ಹಣ ಕಿತ್ಕೊ ಬರ್ತಾರೆ ಅಂತ ಹೇಳಿದ್ರು, ಖಾಲಿ ಕೈಯಲ್ಲಿ ಬಂದಿದ್ದೀರಾ? ಪ್ಯಾಂಟ್ ಜೋಬಲ್ಲಿ ಏನಾದ್ರು ತುಂಬ್ಕೊಂಬಂದಿದ್ದೀರಾ? ಗೌರವ್, ಏನಾಯ್ತು? ಬ್ಯಾಂಕ್ನವ್ರ ಹತ್ರ ಮಾತಾಡಿದ್ರಾ? ಕಂಪ್ನಿ ಅಕೌಂಟಲ್ಲಿ ದುಡ್ಡಿಲ್ಲ ದಾನಿ ಅವರ, ಎಲ್ಲ ವಿಡ್ರಾ ಆಗಿದೆ. ಲೋನ್ ಅಮೌಂಟ್ ಎಲ್ಲ ಅವನ ಅಕೌಂಟಿಗೆ ಬರ್ತಿದ್ದ ಹಾಗೇನೆ ಆ ಅಮೌಂಟನ್ನೆಲ್ಲ ವಿತ್ಡ್ರಾ ಮಾಡಿ ಬೇರೆ ಅಕೌಂಟಲ್ಲಿ ಸೇಫ್ ಆಗಿಟ್ಟಿದ್ದೀನಿ. ಸೂಪರ್ ಸೂಪರ್ ಕಾಂಚನ್ ಅವರೇ, ನೀವೊಂಥರ ಕ್ರಿಮಿನಲ್ ಕ್ವೀನ್ ಇದ್ದಾಗೆ. ಗುಡ್, ನೈಸ್ ಜಾಬ್. ಹೌದು. ಆಮೇಲೆ ಫೋನ್ ಮಾಡಿ ದುಡ್ಡೆಲ್ಲ ವಿತ್ಡ್ರಾ ಆಗಿದೆ ಅಂತ ಹೇಳಿ. ಓ ದೇವ್ರಿ, ಯಾವಾಗ ವಿತ್ಡ್ರಾ ಆಯ್ತಂತೆ? ಹೇಗಾಯ್ತಂತೆ? ಅಣ್ಣನೇ ಚೆಕ್ ಸೈನ್ ಮಾಡಿಕೊಟ್ಟಿದ್ದಾನಂತ, ತುಂಬ ಜನಕ್ಕೆ ಅಮೌಂಟ್ ಪೇ ಆಗಿದೆ ಅಂತ ಹೇಳಿದ್ರು. ಇದು ಇದು ಕೂಡ ಆ ಕಾಂಚನ ಸಂಚೆ. ದಾದಾಜಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಎಂಥ ರಾಕ್ಷಸಿ ನನ್ನ ಮನೆ ಕರ್ಕೊ ಬಂದ್ಬಿಟ್ಟೆ, ಅಂತ ಪಾಪಿನ ನಮ್ಮ ಮನೆ ಹೊಸ್ತು ತುಳಿಯೋ ಹಾಗೆ ಮಾಡಿಬಿಟ್ಟೆ, ಕ್ಷಮಿಸ್ಬಿಡಿ. ಅವಳಿಗೆ ಆಸ್ತಿ ಬೇಕಾಗಿತ್ತು, ಹಣ ಬೇಕಾಗಿತ್ತು, ಎಲ್ಲ ಸಿಕ್ತು. ಆದ್ರೂ ನಮ್ಮೇಲೆ ಯಾಕೆ ಅವಳಿಗೆ ಇಷ್ಟೊಂದು ದ್ವೇಷ? ನಾವು ಅವಳಿಗೇನು ಮಾಡಿದ್ದೀವಿ? ಹಣದ ಲೋಭ ಮೋಹ ರಾಕ್ಷಸತ್ವನ ಹೆಚ್ಚಿಸುತ್ತೆ ಅಣ್ಣ. ಕಾಂಚನ ಈಗ ಮನುಷ್ಯರಾಗಿ ಉಳಿದಿಲ್ಲ. ಅಲೋ ಅಲೋ, ನಿಮ್ ಪರಿವಾರದ ಕಷ್ಟ ಸುಖ ಮುಗ್ದಿದ್ರೆ ನನ್ ಕಡೆ ಒಂದ್ ಸ್ವಲ್ಪ ಗಮನ ಕೊಡ. ಹಾಗೆಲ್ಲ ಹೇಳ್ಬಿಡಿ, ನಿಮ್ಮ ಹಣನ ನಾನು ತೀರಿಸ್ತೀನಿ. ಹೇಗ್ರಿ ತೀರಿಸ್ತೀರಾ? ಹೇಗಾದರೂ ತೀರಿಸ್ತೀನಿ ಸರ್. ನನಗೆ ಒಂದು ತಿಂಗಳು ಟೈಮ್ ಕೊಡಿ. ಒಂದು ತಿಂಗಳಲ್ಲಿ ನಿಮ್ಮ ದುಡ್ಡು ಕೊಡಲಿಲ್ಲ ಅಂದರೆ ನೀವು ಹೇಳ್ದಕ್ಕೆ ಹೇಳ್ತೀನಿ.
ಕೇಳೋದೆಲ್ಲ ಬೇಡ, ನನಗೆ ಕೊಟ್ಟಿರೋ ಹಣ ಬೇಕು, ಇಲ್ಲ ಅಂದರೆ ಕೇಸ್ ಹಾಕ್ತೀನಿ. ನನಗೆ ಒಂದು ತಿಂಗಳು ಟೈಮ್ ಕೊಡುವಷ್ಟು ತಾಳ್ಮೆನೂ ಇಲ್ಲ, ಸಹನೆಯೂ ಇಲ್ಲ. ಇವತ್ತಿದ್ದವ್ರು ನಾಳೆ ಇರಲ್ಲ, ಅಂಥದ್ರಲ್ಲಿ ನಿಮಗೆ ಟೈಮ್ ಕೊಟ್ಟು ನಾನೇ ಯಾಕೆ ಸಿಗಾಕೊಳ್ಳಿ? ನಿಮ್ಮ ಕೈ ಮುಗಿತೀನಿ ಸರ್, ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ತಿಂಗಳು ಅವಕಾಶ ಕೊಡಿ, ನಾನು ನಿಮ್ಮ ಸಾಲನ ತೀರಿಸ್ತೀನಿ, ಪ್ಲೀಸ್. ಆಯಿತು, ನೀವು ಕೈ ಮುಗಿದ ಮೇಲೆ ನನ್ನ ಮನಸ್ಸು ಚುರ್ರಂತು, ನಿಮಗೆ ಕಾಲಾವಕಾಶ ಕೊಡ್ತೀನಿ, ಒಂದು ತಿಂಗಳು ಬಿಟ್ಟು ವಾಪಸ್ ಬರ್ತೀನಿ. ನಾನು ಒಬ್ಬನೇ ಬರಲ್ಲ, ಪೊಲೀಸ್ನವ್ರ ಜೊತೆ ಬರ್ತೀನಿ. ಸರ್ ನಮಸ್ಕಾರ ಸರ್. ಏಯ್, ಅಂದ್ಕೊಂಡಿದ್ದ ಕೆಲಸ ಆಯ್ತಾ ಇಲ್ಲ? ಅವ್ರು ಸೊಕ್ಕಲೆ ಮಾತಾಡಿದ್ರ? ಮೊದಲು ಸೊಕ್ಕಲೆ ಮಾತಾಡಿದ್ರು ಸರ್, ಆಮೇಲೆ ಬಾಯಿ ಬಂದಂಗೆ ಮಾತಾಡಿದ್ರು, ಆಮೇಲೆ ಒಂದೊಂದೇ ಡೈಲಾಗ್ ಬಿಟ್ಟೆ ನೋಡಿ, ಅದ್ರಿ ಅಲ್ಲಾಡೋಗ್ಬಿಟ್ರು. ಶಬಾಷ್, ಮತ್ತೇನಾಯ್ತು? ಏನಿಲ್ಲ ಸರ್, ನಾನು ಹಾಕಿದ್ದೊಂದು ಪಾಯಿಂಟ್ಗೆ ಅದ್ರಿ ಅಲ್ಲಾಡೋದ್ರು. ಅದರಲ್ಲೂ ಆ ಒಂದು ಹೆಂಗಸಿದಾಳಲ್ಲ ಆ ಹುಡುಗಿ, ಅವಳ ಹೆಸರೇನು? ಯಾರು? ಧನ್ಯನ? ಹಾಂ ಹಾಂ ಸರ್, ಹಾಂ ಅವರೇ. ಗೌರವ್ಗೆ ಏನೋ ಹೇಳ್ಬಿಟ್ಟು ದುಡ್ಡಿನ ವ್ಯವಸ್ಥೆ ಮಾಡೋದು ನೋಡಿದ್ರು. ಗೌರವ್ ಕೂಡ ಏನೋ ಕಡದ ಕಟ್ಟೆ ಹಾಕ್ಬಿಡ್ತೀನಿ ಅಂತ ಹೋದ, ವಾಪಸ್ ಬರುವಾಗ ಬರೀ ಕೈಯಲ್ಲಿ ಬಂದ. ಆಮೇಲೆ ಒಂದೊಂದು ಬಾಣ ಬಿಟ್ಟೆ, ಗೌರವ್ ಒತ್ಕೊಂಡು ಕೈ ಮುಕ್ಕೊಂಡು ಒಂದು ತಿಂಗಳು ಕಾಲಾವಕಾಶ ಕೇಳ್ದ ಸರ್. ಗುಡ್, ವೆರಿ ಗುಡ್. ಹೀಗೆ ಹೀಗೆ ಅವ್ರಿಗೆ ಹಿಂಸೆ ಕೊಡಬೇಕು, ಅವರು ಕೂತ್ಕೊಳಕ್ಕಾಗಬಾರ್ದು. ಆ ಗೌರವ್ ಒಂದು ತಿಂಗಳಲ್ಲಿ ಸಾಲ ತೀರಿಸ್ತೀನಿ ಅಂತ ಹೇಳಿದ್ದಾನೆ, ಅದು ಹೆಂಗೆ ತೀರಿಸ್ತಾನೆ? ಏಯ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಾಸಂತೆ. ನಿನ್ನ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಒಂದು ತಿಂಗಳು ಟೈಮ್ ಕೇಳಿದ್ದಾನೆ. ದುಡ್ಡು ನೇನು ಮರ ನೆಟ್ಟಿ ಬೆಳೆಸೋದಕ್ಕಾಗತ್ತೇನೋ? ಅವನು ಕೊಡಬೇಕಾಗಿರೋದು 10 ರೂಪಾಯಿ ಅಲ್ಲ, 10 ಕೋಟಿ. ಪೈಸೆ ಪೈಸೆಗೂ ಒದ್ದಾಡ್ತಿರೋ ಅವರು ಆ ದುಡ್ಡನ್ನು ಹೇಗೆ ತಿಳಿಸೋದಕ್ಕಾಗತ್ತೋ? ಡೋಂಟ್ ವರಿ, ಅವರು ಒಂದು ನರಳಬೇಕು, ನರಳಬೇಕು, ನರಳಿ ನರಳಿ ಸಾಯ್ಬೇಕು. ಅಲ್ಲ ಸರ್, ನೀವು ಅಂದ್ಕೊಂಡು ಕೆಲಸ ಆಯ್ತಲ್ಲ, ನಿಮ್ಮ ಪಾಡಿಗೆ ನೀವು ಇರ್ಬೋದಲ್ವಾ? ಏಯ್, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ, ನನ್ನ ವಿಷಯದಲ್ಲಿ ತಲೆ ಹಾಕಕ್ಕೆ ಬರಬೇಡ. ಸಾರಿ ಸರ್, ತಪ್ಪಾಯ್ತು ಸರ್. ನನ್ನ ತಾಯಿಗಾದ ಅವಮಾನದ ಮುಂದೆ ನಾನು ಇವರು ಕೊಟ್ಟಿರೋ ಶಿಕ್ಷೆ ತುಂಬ ಚಿಕ್ಕದು. ನರಳಬೇಕು, ಇನ್ನೂ ಒದ್ದಾಡಬೇಕು ಅವರು. ನಾನು ತಿಳಿದ ಹಾಗೆ ಈ 50 ವರ್ಷಗಳಲ್ಲಿ ಯಾರಿಗೂ ಮೋಸ ಮಾಡಲಿಲ್ಲ, ಅನ್ಯಾಯನೂ ಮಾಡಲಿಲ್ಲ. ಆದರೂ ದೇವ್ರೇ, ಯಾಕೆ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ ಭಗವಂತ? ಪರೀಕ್ಷೆ ಮಾಡಬೇಕು, ಆದರೆ ಈ ರೀತಿ ನರಳಿಸೋದು ಯಾವ ನ್ಯಾಯ?
ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ನನ್ನಿಂದ ಆಗಿದ್ದು, ಇದೆಲ್ಲ ನನ್ನಿಂದನೇ ಆಗಿದ್ದು. ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿಬಿಟ್ಟೆ. ದಾದಾಜಿ, ಈ ನಿಮ್ಮ ಮೊಮ್ಮಗ ಇನ್ನೂ ಬದುಕಿದ್ದಾನೆ, ನೀವೇನೋ ಚಿಂತೆ ಮಾಡಬೇಡಿ. ನೋಡಿ, ಆ ಕೇಸ್ ಪೊಲೀಸ್ವರೆಗೂ ಹೋಗೋದೇ ಇಲ್ಲ. ನಾನು ಅವ್ರ ಸಾಲನ ಹೇಗಾದ್ರೂ ಮಾಡಿ ತೀರಿಸ್ತೀನಿ ದಾದಾಜಿ. ಹೇಗೋ ಹೇಗಪ್ಪ ತೀರಿಸ್ತೀಯ? 100,000, 1,000,000, 1 crore, 2 crore, 10 crore ಕಣೋ. ನನ್ನೆಲ್ಲ ಕೇಳಿ, ನಾನೇನಾದ್ರೂ ಮಾಡ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ. ಗೌರವ್, ನನ್ನ ನಂಬಿಕೆ ನೀನೇ ಕಣೋ. ಹೇಗೆ ಹೊಂದ್ಸೋಕ್ಕಾಗುತ್ತೆ? ಅದು 10 crore. ಸಾಧ್ಯನೇ ಇಲ್ಲ ಕಣೋ.